ನಮಸ್ಕಾರ, ನಾನು ಕಾರ್ತಿಕ್. ಇವತ್ತಿನೊಂದು ವಿಡಿಯೋ ಬಂದ್ಬಿಟ್ಟು, ಇಷ್ಟು ದಿನ ಬರೀ ಬೇರೆ ಒಂದು ಭಾಷೆ ಮೂವಿನ ನಾವು ಬೇರೆ ಭಾಷೆಲ ನೋಡ್ತಿದ್ವಿ. ಅಂದರೆ ಒಂದು ತೆಲುಗು ಮೂವಿನ ತೆಲುಗು ನೋಡ್ತಿದ್ವಿ, ಅಥವಾ ತಮಿಳ್ ಮೂವಿನ ತಮಿಳಲ್ಲಿ ನೋಡ್ತಿದ್ವಿ, ಅಥವಾ ಹಿಂದಿ ಮೂವಿ ಹಿಂದಿ ನೋಡ್ತಿದ್ವಿ. ಬಟ್ ಇವಾಗಿನ ಏನಂದ್ರೆ, ಎಲ್ಲ ಮೂವಿಗಳನ್ನು ಡಬ್ ಆಗ್ತಾ ಇದೆ ಕನ್ನಡಕ್ಕೂ. ಮಾರ್ಕೆಟ್ ಕನ್ನಡ ಮಾರ್ಕೆಟ್ ತುಂಬ ಚೆನ್ನಾಗಿ ಬೆಳೆದಿದೆ ಆಲ್ರೆಡಿ, ಆಫ್ಟರ್ KGF ಅಂತಾನೆ ಹೇಳ್ಬೋದು. ಬೇರೆ ಭಾಷೆಯವರು ನಮ್ಮ ಭಾಷೆ ಡಬ್ ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ. ಇದೇ ರೀತಿಲಿ ದಬಂಗ್ ಅಂತ ಒಂದು ಮೂವಿ ಬಂತು. ಆ ದಬಂಗ್ ಅನ್ನೋ ಹೆಸರೇ ಲೈಕ್ ಒಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ದಬಂಗ್ 1, 2, 3 ಇವಾಗ ಥರ್ಡ್ ಸೀರೀಸ್ ಬರ್ತಾ ಇದೆ. ಸಲ್ಮಾನ್ ಖಾನ್ ಇರೋದು, ಕನ್ನಡ ವರ್ಷನ್ಗೆ ಬಂದ್ಬಿಟ್ಟು ಸಲ್ಮಾನ್ ಖಾನೇ ಡಬ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟ್ರೈಲರ್ ನೋಡಿದ್ವಿ, ಟ್ರೈಲರಲ್ಲಿ ಕೂಡ ಸಲ್ಮಾನ್ ಖಾನ್ ಡಬ್ ಇತ್ತು, ವಾಯ್ಸ್ ಓವರ್ ಇತ್ತು. ಎಲ್ಲೋ ಒಂದ್ ಕಡೆ ಕಷ್ಟ ಪಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಸಿದ್ರು ಕೂಡ, ಏನೋ ಕನ್ನಡ ಮಾತಾಡ್ತಿದಾರಲ್ವಾ, ಅದು ಖುಷಿ ಪಡ್ಬೇಕು. ನಿಜ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ ಅವ್ರನ್ನ ನೋಡಿಕೊಂಡು 4 ಜನ ಕರ್ನಾಟಕದಲ್ಲಿರೋವಂಥವ್ರು, ಕನ್ನಡ ಕಲಿದೇ ಇರೋರು ಕನ್ನಡ ಕಲ್ತರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ರಿಯಾಕ್ಷನ್ ನೋಡೋಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 90% ಆಫ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನ ಎಲ್ರು ಹೊಸಬ್ರು ನಮ್ಮ ಚಾನಲ್ ವ್ಯೂಸ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಹುಡ್ ಹುಡ್ ವಿಡಿಯೋ ಅಂತ ಹೇಳ್ಬಿಟ್ಟು ಏನೋ ಬಿಟ್ಟಿದ್ದಾರೆ ದಬಂಗ್ ಇಂದ, ದಬಂಗ್ 3. ನಮಸ್ಕಾರ, ಮೈ ನೇಮ್ ಇಸ್ ಚುಲ್ಬುಲ್ ಪಾಂಡೆ ಉರ್ಫ್ ರಾಬಿನ್ ಹುಡ್ ಪಾಂಡೆ. ಕರ್ನಾಟಕ ನಮ್ ವೆಲ್ಕಮ್ ಮಾಡಿ. ವೆಲ್ಕಮ್ ಮಾಡೋಣ, ಯಾರ್ಯಾರನೋ ಮಾಡಿದೀವಿ ಅಂತ ಮಾಡಬಾರ್ದು. ಯಾಕೆ ಮ್ಯೂಸಿಕ್ ಚೆನ್ನಾಗಿದೆ. ಇದು ಹುಡು ಹುಡು ವಿಡಿಯೋ ಅಂತ ಮಾಡಿದ್ದಾರೆ, ಚಿಕ್ಕ ಸಾಂಗ್. ಕನ್ನಡದಲ್ಲಿ ಬಂದ್ಬಿಟ್ಟು ಲಿರಿಕ್ಸ್ ಬರ್ದಿರೋದು ಅನೂಪ್ ಬಂಡಾರಿ, ಬಂಡಾರಿ ಬ್ರದರ್ಸ್ ಅಂತಾನೆ ಫೇಮಸ್ ಆಗಿದ್ದ ರಂಗಿತರಂಗ ಅವರೇ. ಅನೂಪ್ ಬಂಡಾರಿ ಏನು ರಂಗಿತರಂಗ ಡೈರೆಕ್ಟರ್ ಇದ್ರು, ಅವರೇ ಇದಕ್ಕೆ ಲಿರಿಕ್ಸ್ ಸಂಭಾಷಣೆ ಎಲ್ಲ ಬರ್ದಿರೋದಂತೆ. ಸಖತ್ತಾಗಿ ಬರ್ದಿದ್ದಾರೆ, ಲಿರಿಕ್ಸ್ ತುಂಬ ಕ್ಯಾಚಿ ಆಗಿದೆ. ಬಟ್ ಆದರೆ ಒಂದೇನೋ ಒಂಚೂರು ನನಗೆ ಬೇಜಾರು ಅನಿಸಿದೆ ಅಂದರೆ, ಮ್ಯೂಸಿಕ್ ಜಾಸ್ತಿ ಆಯಿತು. ಲೈಕ್ ಮ್ಯೂಸಿಕ್ ತುಂಬ ಹೈ ವಾಲ್ಯೂಮಲ್ಲಿದೆ, ಅಲ್ಲಿ ಲಿರಿಕ್ಸ್ ಏನು ಹಾಡು ಬರ್ತಾ ಇರುತ್ತೆ ಅದು ಲೋ ವಾಲ್ಯೂಮಲ್ಲಿದೆ. ಸೊ ಲಿರಿಕ್ಸ್ ಅಷ್ಟು ಕ್ಯಾಚ್ ಆಗಲ್ಲ, ಅಷ್ಟೊಂದು ಕ್ಲೀನಾಗಿ ಕೇಳಿಸಲ್ಲ. ಇದು ಒಂದೇ ಲೈಕ್ ಅದರಲ್ಲಿ ಡ್ರಾಬ್ಯಾಕ್ ಅಂತ ಅನಿಸಿದ್ದು. ಬಟ್ ಆದರೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಎಕ್ಸ್ಟ್ರಾಡಿನರಿ, ಅನೂಪ್ ಬಂಡಾರಿ ಸೂಪರ್ಬ್ ಅಂತ ಹೇಳ್ಬೋದು ಸರ್. ಹಾಗೆ ಈ ಮೂವಿಲಿ ಕಿಚ್ಚ ಸುದೀಪ ಅವರಿದ್ದಾರೆ. ಮೋಸ್ಟ್ಲಿ ಏನು ಸಲ್ಮಾನ್ ಖಾನ್ ಬಂದ್ಬಿಟ್ಟು ಕನ್ನಡ ಡಬ್ಬಿಂಗ್ ಮಾಡಿದ್ದಾರೆ, ಆ ಡಬ್ಬಿಂಗ್ ಮಾಡಿರೋದೇ ಆಲ್ಮೋಸ್ಟ್
ಕಿಚ್ಚಾ ಸುದೀಪ್ಗೋಸ್ಕರ ಅನ್ಸುತ್ತೆ. ಜೊತೆಗೆ ಅಂತ ಒಂದು ಲೆಜೆಂಡ್ ಆಕ್ಟರ್ ಬಂದ್ಬಿಟ್ಟು ಬಾಲಿವುಡ್ ಕಿಂಗ್ ಅಂತಾನೆ ಕರೀತಾರೆ ಅವ್ರನ್ನ, ಸಲ್ಮಾನ್ ಖಾನ್ ಅಂತವರು ಕನ್ನಡ ಕಲ್ತು ಕಲ್ತಿಯಾರೋ ಬಿಟ್ಟಿಯಾರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಡಬ್ಬಿಂಗ್ ಮಾಡಿದ್ದಾರೆ, ಅಟ್ಲೀಸ್ಟ್ ಅವ್ರ ವಾಯ್ಸಲ್ಲಿ ಏನೋ ಒಂಥರ ಕನ್ನಡ ಕೇಳೋಕೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮೂವಿ ನಿಜವಾಗ್ಲೂ ಚೆನ್ನಾಗಿ ಹೋಗೇ ಹೋಗುತ್ತೆ ಹಿಂದಿಲಿ. ಲೈಕ್ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ಆಫ್ ದಬಂಗ್ನ ಜಾಸ್ತಿ ರಿಲೀಸ್ ಮಾಡಬೇಕು ಅಂತ ನನ್ನ ಟೀಮ್ ಕೇಳ್ಕೊತೀನಿ. ಪ್ಲೀಸ್ ಯಾರಾದರೂ ಗೊತ್ತಿದ್ರೆ ಅಥವಾ ಯಾರಾದರೂ ಇದ್ರೆ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋದಂಗ ನೋಡಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಜಯ ಆಂಜನೇಯ, ಜಯ ಕರ್ನಾಟಕ.